ಸನ್ಸುಸಿ ವೆಲ್ನೆಸ್ ಗೆ ಸುಸ್ವಾಗತ. ವೆಯ್ಟ್ ಲಾಸ್ ಅಂಡ್ ಸ್ಕಿನ್ ಅಂಡ್ ಹೇರ್ ಕೇರ್ ಅಂತ ಬಂದಾಗ ನಿಮ್ಮ ಡಯಟ್ರಿ ಪಾರ್ಟ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಡಯಟ್ರಿ ಪಾರ್ಟ್ ಅಂದ ಕೂಡಲೇ ಜನರಲ್ಲಿ ಇರೋ ಒಂದು ದೊಡ್ಡ ಯಕ್ಷ ಪ್ರಶ್ನೆ ಅಂದ್ರೆ, ಓ ಡಯಟ್ ಅಲ್ಲಿ ಇರ್ಬೇಕಾ, ನಮ್ಮ ಫೇವ್ರೆಟ್ ಫುಡ್ಸ್ ನಲ್ಲಿ ಇರ್ಬೇಕಾ ಅಂತ. ಫೇವ್ರೆಟ್ ಫುಡ್ಸ್ ಅಂದ್ರೆ ನಮ್ಮ ಪ್ರಿಯ ಒಂದು ನಾನ್ ವೆಜ್ ಆಗಿರ್ಬೋದು, ಸ್ವೀಟ್ಸ್ ಆಗಿರ್ಬೋದು, ಅಥವಾ ಪಾರ್ಟಿ ಮೀಲ್ಸ್ ಆಗಿರ್ಬೋದು. ಇದನ್ನ ನಾವು ಕ್ವಿಟ್ ಮಾಡಿ ಅಂದ್ರೆ ಇದನ್ನ ನಾವು ತ್ಯಾಗ ಮಾಡಿ ವೆಯ್ಟ್ ಲಾಸ್ ಮಾಡ್ಬೇಕಾ, ಹೇರ್ ಕೇರ್ ಮಾಡ್ಬೇಕಾ, ಸ್ಕಿನ್ ಕೇರ್ ಮಾಡ್ಬೇಕಾ ಅನ್ನೋ ಒಂದು ಡೌಟ್ ಇರುತ್ತೆ. ಇದು ಕಂಪ್ಲೀಟ್ ಆಗಿ ತಪ್ಪು. ನ್ಯೂಟ್ರಿಷನ್ ಸೈನ್ಸ್ ಯಾವತ್ತೂ ಕೂಡ ಕಮ್ಮಿ ಊಟ ಮಾಡಿ ಅಂತ ಹೇಳಲ್ಲ. ನ್ಯೂಟ್ರಿಷನ್ ಸೈನ್ಸ್ ಹೇಳೋದು ಒಂದೇ, ಯಾವ ಫುಡ್ನ ಯಾವ ಪ್ರಮಾಣದಲ್ಲಿ ಎಷ್ಟು ಹೊತ್ತಿಗೆ ತಗೊಂಡ್ರೆ ಒಳ್ಳೇದು ಅನ್ನೋದನ್ನ ನಿಮ್ಗೆ ನಿಮ್ಮ ಡಯಟಿಷಿಯನ್ಸ್ ಯಾರಿರ್ತಾರೆ ಅವರು ತಿಳಿಸಿ ಹೇಳ್ತಾರೆ. ಸೊ ಈ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಈ ಕೆಳಕಂಡಿರೋ ನಂಬರ್ಗೆ ಕಾಲ್ ಮಾಡಿ ತಿಳ್ಕೊಳ್ಳಿ.